ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ಪ್ರಭಂಜನ ಅನ್ನೋ ರಾಜ ಜಿಂಕೆಯಿಂದ ಶಾಪಗ್ರಸ್ತನಾಗಿ ಉಗ್ರವಾದ ಹುಲಿಯ ಜನ್ಮ ಪಡೆದು ಕಾಡಿನಲ್ಲಿ ಕ್ರೂರ ಬೇಟೆಯಾಡ್ತಿದ್ದ ಕುರಿತು ತಿಳಿಸಿಕೊಟ್ಟಿದ್ವಿ. ಈ ಹುಲಿಯ ರೂಪದಲ್ಲಿದ್ದ ರಾಜನಿಗೆ ಶಾಪ ಕೊಟ್ಟಿದ್ದ ಜಿಂಕೆಯೇ ಶಾಪ ವಿಮೋಚನೆಯ ಮಾರ್ಗವನ್ನು ಕೂಡ ತಿಳಿಸಿತ್ತು. 100 ವರ್ಷಗಳಾದ ಮೇಲೆ ನಂದ ಅನ್ನೋ ಒಂದು ಹಸು ಬರುತ್ತೆ, ಅದರಿಂದ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ತಿಳಿಸಿತ್ತು ಆ ಜಿಂಕೆ. ಅದರಂತೆ ಹುಲಿಯ ಮುಂದೆ ನಂದ ಅನ್ನೋ ಹಸು ಬಂದೇ ಬಿಡ್ತು. ಆಗ ನಡೆದ ಮಾತುಕತೆ ಇದೆಯಲ್ಲ, ಅದ್ಭುತವಾದುದದು. ಅದನ್ನೇ ನಾವು ನೀವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಪುಣ್ಯಕೋಟಿ ಪದ್ಯದ ರೂಪದಲ್ಲಿ ಕೇಳಿ ಬೆಳೆದಿರೋದು. ಆದರೆ ಪದ್ಯ ರೂಪದಲ್ಲಿರುವ ಈ ಹುಲಿ ಹಸುವಿನ ಸಂಭಾಷಣೆಯ ವಿವರವಾದ ಮಾಹಿತಿ ಇನ್ನೂ ಸೊಗಸಾಗಿದೆ ವೀಕ್ಷಕರೇ. ಇದನ್ನು ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಹಸುಗಳ ಹಿಂಡನ್ನು ತಪ್ಪಿಸಿಕೊಂಡು ಕಗ್ಗಾಡಿಗೆ ನುಗ್ಗಿದ ನಂದಾಳ ಮುಂದೆ ಬಂದೇ ಬಿಡಿತು ಉಗ್ರವಾದ ವ್ಯಾಘ್ರ. ಹುಲಿಯನ್ನು ಕಂಡ ಕೂಡಲೇ ತನ್ನ ಪಶು ಸಹಜ ಪ್ರವೃತ್ತಿಯಂತೆ ಓಡಲು ಅನುವಾಯಿತು ನಂದ. ಆಗ ಹುಲಿಯೇ ಕೂಗಿ ನಿಲ್ಲಿಸಿತು. ನಿಲ್ಲು ನಿಲ್ಲು ಓ ಗೋವೇ, ಏಕೆ ಓಡುವೆ? ನನ್ನಿಂದ ತಪ್ಪಿಸಿಕೊಳ್ಳಲಾದೀತೆ ನೀನು. ಇಂದು ನನಗೆ ಆಹಾರವಾಗಲೆಂದು ಆ ದೈವವೇ ನಿನ್ನನ್ನು ಕಳುಹಿಸಿದಂತಿದೆ ಎಂದು ಗರ್ಜಿಸಿತು ಹುಲಿ. ಹುಲಿಯ ನಿಷ್ಠುರವಾದ ಮಾತು ಕೇಳಿ ನಂದ ಹಸುವಿನ ಮೈಗೂದಳು ನಿಮಿರಿ ನಿಂತವು. ಮನೆಯಲ್ಲೇ ಬಿಟ್ಟು ಬಂದ ತನ್ನ ಕಂದ ಮುದ್ದು ಕರುವಿನ ನೆನಪಾಯಿತವಳಿಗೆ. ಅಯ್ಯೋ, ನನ್ನ ಅಚ್ಚ ಬಿಳಿ ಬಣ್ಣದ ಮಗುವನ್ನು ಬಿಟ್ಟು ಬಂದಿದ್ದೇನಲ್ಲ, ಇನ್ನೊಮ್ಮೆ ನನ್ನ ಕೂಸನ್ನು ನೋಡಲಾಗುವುದಿಲ್ಲವಲ್ಲ, ಮುಂದೆ ಆ ನನ್ನ ಕಂದನಿಗೆ ಗತಿಯಾರು ಎಂದು ನೊಂದು ಬೆಂದು ಅಳತೊಡಗಿತು ನಂದ. ಹೀಗೆ ದೀನವಾಗಿ ವಿಲಾಪಿಸುತ್ತಿರುವ ನಂದಳನ್ನು ನೋಡಿ ಹುಲಿಗೆ ಏನನಿಸಿತೋ ಏನೋ. ಧೇನುವೆ, ಏಕೆ ಅಳುತ್ತಿರುವೆ? ದೈವದಿಂದಲೇ ನೀನು ನನ್ನ ಮುಂದೆ ಆಹಾರವಾಗಿ ಬಂದು ನಿಂತಿರುವೆ. ಈಗ ನೀನು ಅತ್ತರೂ ಅಷ್ಟೇ, ನಕ್ಕರೂ ಅಷ್ಟೇ. ನೀನು ನನಗಿಂದು ಭಕ್ಷ್ಯ. ಏನಾದರೂ ನೀನಿನ್ನು ಬದುಕಲಾರೆ. ಹೀಗೆ ವ್ಯರ್ಥ ರೋದನೆಯಿಂದ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿತು ಹುಲಿ. ಹುಲಿಯ ಮಾತನ್ನು ಕೇಳಿ ನಂದ ಹೀಗಂತು, ಓ ತೇಜಸ್ವಿ ವ್ಯಾಘ್ರನೇ, ನಿನಗೆ ನನ್ನ ನಮಸ್ಕಾರ. ನಿನ್ನ ಬಳಿ ಬಂದ ಮೇಲೆ ಯಾವ ಪ್ರಾಣಿಗೂ ಬದುಕುವ ಆಸೆ ಉಳಿಯುವುದಿಲ್ಲ. ಹಾಗಂತ ನಾನೇನು ಸಾವಿಗೆ ಹೆದರುತ್ತಿಲ್ಲ. ಎಂದಾದರೂ ಒಂದು ದಿನ ಸಾಯಲೇಬೇಕಲ್ಲವೇ? ಇದಕ್ಕಾಗಿ ನಾನು ಶೋಕ ಪಡುತ್ತಿಲ್ಲ. ಆದರೆ ನನ್ನ ಹೃದಯದ ವ್ಯಥೆ ಬೇರೆಯದೇ ಇದೆ ವ್ಯಾಘ್ರರಾಜ. ನಾನು ಚಿಕ್ಕ ವಯಸ್ಸಿನಲ್ಲೇ ಒಂದು ಕರುವನ್ನು ಪ್ರಸವಿಸಿದ್ದೇನೆ. ಆ ನನ್ನ ಚೊಚ್ಚಲ ಸಂತಾನ ಇನ್ನೂ ಚಿಕ್ಕದು. ನನ್ನ ಮೊಲೆಹಾಲು ಕುಡಿದರಷ್ಟೇ ಅದಕ್ಕೆ ಉಸಿರು. ಅದಿನ್ನೂ ಹುಲ್ಲನ್ನು ಮೂಸುವುದೂ ಇಲ್ಲ. ಈಗ ನಾನು ಹೋಗದಿದ್ದರೆ ಆ ಮಗುವಿನ ಕಥೆಯೇನು ಎಂದು ವ್ಯಥೆಯಾಗುತ್ತಿದೆ. ಆ ನನ್ನ ಕಂದನಿಗೆ ಮೊಲೆಯುನಿಸಿ ನೆತ್ತಿಯನ್ನು ಮೂಸಿ ಪ್ರೀತಿಯಿಂದ ಮೈದಳವಬೇಕು ಅನಿಸುತ್ತಿದೆ ನನಗೆ. ನೀನು ದಯತೋರಿದರೆ ಒಮ್ಮೆ ಒಂದೇ ಒಂದು ಸಲ ನಾನಲ್ಲಿ ಹೋಗಿ ಕಂದನನ್ನು ನೋಡಿ ಬರಲೇ. ಆ ನನ್ನ ಕಂದನಿಗೆ ಜಗದ ಹಿತಾಹಿತಗಳನ್ನು ತಿಳಿಸಿ ನನ್ನ ಬಳಗದ ಕೈಗೆ ಆ ಕೂಸನ್ನು ಒಪ್ಪಿಸಿ ಖಂಡಿತ ನಾನು ವಾಪಸ್ಸು ಬರುತ್ತೇನೆ. ಅದಾದ ಬಳಿಕ ನನ್ನನ್ನು ಮನಸಾರೆ ಕೊಲ್ಲು ತಿನ್ನು. ನಾನೂ ಕೂಡ ಸಂತೋಷದಿಂದಲೇ ಪ್ರಾಣಾರ್ಪಣೆಯನ್ನು ಮಾಡುವೆ ಎಂದು ದೈನ್ಯವಾಗಿ ಕೇಳಿಕೊಳ್ತು ನಂದ. ಧೇನುವಿನ ಮಾತು ಕೇಳಿ ಹುಲಿಗೆ ನಗು ಬಂತು. ಅಲ್ಲ, ಇದೇನು ಹುಚ್ಚಾಟ ನಿನ್ನದು? ಸಾಯಲು ಹೊರಟಿರುವ ನಿನಗೆ ಮಗುವಿನಿಂದೇನಾಗಬೇಕಾಗಿದೆ? ನನ್ನನ್ನು ಕಂಡ ಕೂಡಲೇ ಎಲ್ಲ ಪ್ರಾಣಿಗಳು ಘಡ ಘಡ ನಡುಗಿ ಓಡ್ತಾವೆ. ನೀನು ನನ್ನ ಮುಂದೆ ನಿಂತು ಇಷ್ಟೊಂದು ಧೈರ್ಯವಾಗಿ ಮಾತನಾಡುತ್ತಾ ಮಗು ಮಗು ಎನ್ನುತ್ತಿರುವೆಯಲ್ಲ. ಮಕ್ಕಳಾಗಲಿ, ತಪಸ್ಸಾಗಲಿ, ದಾನವಾಗಲಿ, ತಾಯಿ ತಂದೆ ಗೆಳೆಯರು ಯಾರೇ ಆಗಲಿ, ಮೃತ್ಯು ಸಮೀಪಿಸಿದ ಯಾರನ್ನೂ ಯಾರೂ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಅಂತಹದರಲ್ಲಿ ಸಂತಾನದ ಸಲುವಾಗಿ ಇಷ್ಟೊಂದು ಶೋಕ ಮಾಡುತ್ತಿರುವೆಯಲ್ಲ. ಈಗೇನೋ ಬಾಯಿ ಮಾತಿಗಾದರೂ ವಾಪಸ್ಸು ಬರುವೆನೆಂದು ಹೇಳ್ತಾ ಇದ್ದೀಯ. ಆದರೆ ಪರಮ ಪವಿತ್ರ ರಮಣೀಯವಾದ ಸ್ವರ್ಗದಂತಿರುವ ಗೋಕುಲವನ್ನು ತೊರೆದು ನೀನೇಕೆ ಇಲ್ಲಿ ನನ್ನ ಬಳಿ ಬಲಿಯಾಗಲು ಬರುವೆ? ಇದನ್ನು ನಾನು ನಂಬುವುದಾದರೂ ಹೇಗೆ? ಅಲ್ಲಿ ಹೋದ ಮೇಲೆ ಆ ನಿನ್ನ ಕರು ಕರುಣಾಜನಕವಾಗಿ ಕೂಗಿಕೊಂಡರೆ ಆಗ ಹೇಗೆ ತಾನೇ ಬರಡು ಸಾಧ್ಯ? ತಾಯನ್ನು ನೆನೆದು ಅಂಬಾರ ಮಾಡುವ ಕರುಗಳ ಧ್ವನಿ ಯಾರನ್ನು ತಾನೇ ಕರಗಿಸಲ್ಲ? ಅಂತಹದ್ದರಲ್ಲಿ ಸ್ವತಃ ತಾಯಿಯನ್ನು ಬದಲಿಸದೆ ಬಿಡುತ್ತಾ? ಇದು ಸಾಧ್ಯವಿಲ್ಲದ ಮಾತು. ಸದ್ಯ ನನ್ನ ಪಂಚೇಂದ್ರಿಯಗಳು ತವಕಿಸುತ್ತಿವೆ. ಹಸಿದಿರುವ ನಾನು ನಿನ್ನ ರಕ್ತ ಕುಡಿಯಲು ಕಾತುರವಾಗಿರುವೆ. ನಿನ್ನ ಭರವಸೆಯ ಮಾತುಗಳು ಬೇಡ ನನಗೆ ಅಂತೂ ಹುಲಿರಾಯ. ಆಗ ನಂದ, ಮೃಗರಾಜ, ನನ್ನ ಮಾತನ್ನು ನಂಬು. ನಾನು ಒಂದೇ ಕರುವನ್ನು ಈದಿದ್ದೇನೆ. ಚೊಚ್ಚಲ ಸಂತಾನದ ಪ್ರೀತಿ ನನ್ನನ್ನು ಇಷ್ಟು ಸೆಳೆಯುತ್ತಿದೆ. ಆ ಕಂದನನ್ನು ನೋಡಿ, ನಮ್ಮ ಹಿಂಡಿನ ನಾಯಕನನ್ನು ಕಂಡು, ಪ್ರತಿದಿನ ನಮ್ಮ ಹಾಲು ಕರೆಯುವ ಗೋಪಿಕೆಯರಿಗೆಲ್ಲ ಹೇಳಿ ನಾನು ಖಂಡಿತವಾಗಿ ಮರಳಿ ಬರ್ತೇನೆ. ಆ ಹಿಂಡಿನಲ್ಲಿ ನನ್ನ ತಾಯಿಯೂ ಇದ್ದಾಳೆ.
ಅವಳಿಗೂ ಸಮಾಧಾನ ಮಾಡಿ ನನ್ನ ಕಂದನನ್ನು ಎಲ್ಲರ ಕೈಗೂ ಒಪ್ಪಿಸಿ ಬರ್ತೇನೆ. ನನ್ನನ್ನು ನಂಬು ವ್ಯಾಘ್ರರಾಜ. ನಾನು ವಾಪಸ್ಸು ಬರದಿದ್ದರೆ ನನಗೆ ಬ್ರಹ್ಮಹತ್ಯ ಪಿತೃ ಮಾತೃಹತ್ಯ ಪಾಪಗಳು ಬರಲಿ. ವಿಷವಿಕ್ಕಿದವರಿಗೂ ಬೇಟೆಗಾರರಿಗೂ ಬರುವ ಪಾಪಗಳು ನನಗೂ ಬರಲಿ. ಮನೆಗೆ ಬಂದ ಮಿತ್ರನನ್ನು ನಿರಾಸೆಯಿಂದ ವಾಪಸ್ಸು ಕಳುಹಿಸುತ್ತಾರಲ್ಲ, ಅಂತಹವರಿಗೆ ಬರುವ ಪಾಪಗಳು ಬರಲಿ ನನಗೆ. ಇದು ಆಣೆ ಮಾಡುತ್ತಿದ್ದೇನೆ, ನಾನು ಖಂಡಿತ ವಾಪಸ್ಸು ಬರ್ತೇನೆ ಎಂದು ಕೇಳಿಕೊಳ್ತು ನಂದ. ಈ ಮಾತನ್ನು ಕೇಳಿ ಹುಲಿ ಹೀಗಂತು, ಧೇನುವೆ, ನೀನು ಮಾಡಿದ ಈ ಆಣೆಗಳಿಂದಾಗಿ ನನಗೆ ನಿನ್ನಲ್ಲಿ ಸ್ವಲ್ಪ ಮಟ್ಟಿನ ವಿಶ್ವಾಸವಂತೂ ಮೂಡಿದೆ. ನೀನು ಹೋಗಬಹುದು, ಆದರೆ ನಿನಗೆ ನೆನಪಿರಲಿ, ಇದೊಂದು ಮೂರ್ಖ ಹುಲಿ ಸುಲಭವಾಗಿ ವಂಚಿಸಿದೆ ಅಂತ ತಿಳಿಯಬೇಡ. ಧರ್ಮಶಾಸ್ತ್ರದ ಪ್ರಕಾರ ಪ್ರಾಣಕ್ಕೆ ಗಂಡಾಂತರವಿದ್ದಾಗ ಆಣೆ ಮಾಡಿದರೆ ತಪ್ಪಿಲ್ಲ ಎಂಬ ಮಾತಿದೆ. ಹಾಗೆಂದು ನೀನು ಯಾರದಾದರೂ ಮಾತು ಕೇಳಿ ಉಲ್ಟಾ ಹೊಡೆಯಬೇಡ. ತಮ್ಮ ಕಾರ್ಯವನ್ನು ಸಾಧಿಸಲು ಜನರು ದೇವತೆಗಳ ಆಣೆ ಇಡ್ತಾರೆ. ಎಂತೆಂತಹ ಸುರರು, ಋಷಿಗಳು, ನರರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆಣೆಗಳನ್ನು ಮಾಡಿ ನಂತರ ಮರೆತು ಬಿಡ್ತಾರೆ. ಅಂತಹವರಿಗೆ ಯಮನೇ ಒಂದು ತಕ್ಕ ಶಾಸನವನ್ನು ಮಾಡ್ತಾನೆ. ಆದುದರಿಂದ ನಿನಗೆ ಆ ಬುದ್ಧಿ ಬರದಿರಲಿ, ನೀನೇ ಪ್ರತಿಜ್ಞೆ ಮಾಡಿ ಮತ್ತೆ ಬರ್ತೇನೆ ಅಂತ ಹೇಳಿರುವೆ. ಇನ್ನು ಮುಂದಿನದು ನಿನಗೇ ಬಿಟ್ಟದ್ದು. ಹೋಗೋವೇ ಹೋಗು, ಪುತ್ರವತ್ಸಲೆಯಾದ ನೀನು ಮಗುವಿನ ಮುಖವನ್ನು ನೋಡು, ಮುದ್ದಾಡು, ಹೊಟ್ಟೆ ತುಂಬ ಹಾಲು ಕುಡಿಸು, ನಿನ್ನ ತಾಯಿಯನ್ನೂ ಸಂತೈಸು, ಬಂಧು ಬಳಗದ ಜೊತೆಗೆ ಕಾಲ ಕಳೆದು ಬೀಳ್ಕೊಟ್ಟು ಬಾ. ಆದರೆ ನಿನ್ನ ವಚನ ಭಂಗ ಮಾತ್ರ ಮಾಡಬೇಡ, ನಿನ್ನ ಮಾತನ್ನು ಸತ್ಯವಾಗಿಸು ಅಂತೂ ಹುಲಿರಾಯ. ಹೀಗೆ ನಂದ ಹಸು ಹುಲಿಯ ರೂಪದಲ್ಲಿದ್ದ ಶಾಪಗ್ರಸ್ತ ಪ್ರಭಂಜನ ರಾಜನ ಮುಂದೆ ತನ್ನ ಆಣೆ ಇಟ್ಟು ಗೋಕುಲದತ್ತ ನಡೆಯಿತು. ಕರುಳು ಎಳೆದೆಡೆ ಹೆಜ್ಜೆ ಇಡುತ್ತಾ ಹೋಯಿತು. ಕಣ್ಣಲ್ಲಿ ಧಾರಾಕಾರ ನೀರು ಹರಿತಾ ಇದೆ, ಮೈ ನಡುಗುತ್ತಿದೆ. ದುಃಖದ ಸಮುದ್ರದಲ್ಲಿಯೇ ಮುಳುಗಿರುವ ನಂದ ಅಂಬಾ ಅಂಬಾ ಎಂದು ತನ್ನ ಕಂದನನ್ನು ಕೂಗುತ್ತಾ ಗೋಕುಲದತ್ತ ನಡೆಯಿತು. ಇಂದ್ರಾ ನದಿಯ ತೀರದಲ್ಲಿ ನಿಂತಿದ್ದ ತನ್ನ ಕಂದನನ್ನು ನೋಡಿತು ನಂದ. ನೋಡಿದವಳೆ ಕರುಳು ಹಿಂಡಿ ಹೋಯಿತವಳಿಗೆ. ಎದುರು ಬಂದು ನಿಂತ ತಾಯಿಯನ್ನ ಒಮ್ಮೆ ನೋಡಿತು ಆ ಕರು ಕೂಡ. ಅಮ್ಮನ ಮೊಗದಲ್ಲಿ ಎಂದಿನ ಗೆಲುವಿಲ್ಲ. ಪ್ರತಿದಿನವೂ ತನ್ನ ಬಳಿ ಖುಷಿಯಿಂದ ಬರ್ತಾ ಇದ್ದ ಅಮ್ಮನ ಕಣ್ಣಲ್ಲಿ ಇಂದು ಕಣ್ಣೀರೇಕೆ ಬರ್ತಾ ಇದೆ? ಏನೋ ಸಂಶಯವಾಗಿದೆಯಲ್ಲ ಅನಿಸಿತು ಕರುವಿಗೆ. ಕೂಡಲೇ ಕೆಡಿಯೇ ಬಿಡ್ತು ಆ ಕೂಸು. ಏನಂತ? ಅದಕ್ಕೆ ತಾಯಿ ನಂದ ಏನಂದಳು? ಈ ಮಾತುಕತೆ ನಿಜಕ್ಕೂ ಕಣ್ಣೀರು ಹಾಕಿಸುತ್ತದೆ ಕೇಳಿದವರಿಗೆ. ಇದನ್ನು ತಿಳಿಸ್ಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.